ಪಾಶ್ಚಿಮಾತ್ಯ ಜೀವನ ಶೈಲಿಗೆ ಮಾರು ಹೋಗಿ ಅದರ ಬೆನ್ನು ಬಿದ್ದಿದ್ದರು. ಇದೀಗ ಮತ್ತೆ ದೇಸಿ ಶೈಲಿಯತ್ತ ಹೊರಳ್ತಾ ಇದ್ದಾರೆ. ಸಾಂಪ್ರದಾಯಿಕ ಜೀವನ ಪದ್ಧತಿಯನ್ನ ನೆಚ್ಚಿಕೊಳ್ತಿದ್ದಾರೆ. ಬೆಡ್ರೂಮ್ನ ವಾರ್ಡ್ರೋಬ್ಗಳಷ್ಟೇ ಅಲ್ಲ, ಅಡುಗೆ ಮನೆಯ ಶೆಲ್ಫ್ಗಳಲ್ಲಿಯೂ ದೇಸಿ ವಸ್ತುಗಳು ಬಂದು ಕುಳಿತುಕೊಳ್ತಿವೆ. ಅಡುಗೆ ಮನೆಗಳಲ್ಲಿ ಈ ಹಿಂದೆ ಇದ್ದ ಮಣ್ಣಿನ ಅಡುಗೆ ಪಾತ್ರೆಗಳ ಜಾಗವನ್ನ ಅಲ್ಯೂಮಿನಿಯಂ, ಸ್ಟೀಲ್, ಪ್ಲಾಸ್ಟಿಕ್ ಇತ್ಯಾದಿಗಳು ಆವರಿಸಿದ್ದವು. ಕಾಲ ಸರಿದಂತೆ ನಿಧಾನಕ್ಕೆ ಅಡುಗೆ ಮನೆ ಪ್ರವೇಶಿಸುತ್ತಿವೆ ಮಣ್ಣಿನ ಪಾತ್ರೆಗಳು. ನಮ್ಮ ಪೂರ್ವಜರು ಮಣ್ಣಿನ ಪಾತ್ರೆಗಳಲ್ಲಿನ ಆರೋಗ್ಯಕರ ಅಂಶಗಳನ್ನ ಗ್ರಹಿಸಿ ಅವುಗಳನ್ನೇ ಬಳಸುತ್ತಿದ್ರು. ಅದನ್ನೀಗ ವೈಜ್ಞಾನಿಕವಾಗಿಯೂ ಸಾಬೀತುಪಡಿಸಿ ಮತ್ತೆ ಬಳಕೆಗೆ ತರಲಾಗ್ತಿದೆ. ಇಂಥದ್ದೊಂದು ಮಣ್ಣಿನ ಅಡುಗೆ ಪಾತ್ರೆಗಳ ತಯಾರಿಕಾ ಸಂಸ್ಥೆ ಅಥರ್ನ್ ಬ್ರೌನ್ಸ್ ಬೆಂಗಳೂರಿನ ನಾಗೇನಹಳ್ಳಿಯಲ್ಲಿದೆ. ವೃತ್ತಿಪರ ಹಾಗೂ ನಿಪುಣ ಕುಶಲಕರ್ಮಿಗಳಿಂದ ಸಾಂಪ್ರದಾಯಿಕ ಮತ್ತು ಆಧುನಿಕ ಅಡುಗೆ ವಿಧಾನಕ್ಕೆ ಬೇಕಾದ ಪಾತ್ರೆಗಳನ್ನ ತಯಾರಿಸುತ್ತಿದೆ. ಇಲ್ಲಿ ಶೇಕಡ 100% ಶುದ್ಧ ಮತ್ತು ಸಂಪೂರ್ಣ ಪ್ರಾಕೃತಿಕ ಜೇಡಿ ಮಣ್ಣಿನಿಂದ ಪಾತ್ರೆಗಳು ತಯಾರಾಗ್ತಿವೆ. ಮಣ್ಣಿನ ಅಡುಗೆ ಪಾತ್ರೆಗಳಲ್ಲಿ ಬೇಯಿಸಿದ ಆಹಾರ ಆರೋಗ್ಯಕರವೇನೋ ಹೌದು, ಅದಕ್ಕೆ ಪಾತ್ರೆಯ ಬಗ್ಗೆ ಎಚ್ಚರಿಕೆಯೂ ಅಷ್ಟೇ ಮುಖ್ಯ. ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುತ್ತೇವೆಂದು ಪಾತ್ರೆಯನ್ನು ಸೋಪು, ಡಿಟರ್ಜೆಂಟ್ ನಂತಹ ರಾಸಾಯನಿಕ ಬಳಸಿ ಶುಚಿಗೊಳಿಸಿದರೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿಯೂ ಪ್ರಯೋಜನ ಇಲ್ಲದಂತಾಗುತ್ತದೆ. ಈ ಪಾತ್ರೆಗಳನ್ನ ಬಿಸಿ ನೀರಿನಿಂದ ಮೃದು ಬ್ರಷ್ ನಿಂದ ತೊಳೆಯಬೇಕು. ಅಥರ್ನ್ ಬ್ರೌನ್ ಸಂಸ್ಥೆಯು ಕಳೆದ 6 ವರ್ಷಗಳಿಂದ ಮಣ್ಣಿನ ಅಡುಗೆ ಪಾತ್ರೆಗಳನ್ನ ತಯಾರಿಸುತ್ತಿದೆ. ಬೆಂಗಳೂರು, ಕರ್ನಾಟಕ ಮಾತ್ರವಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ, ಯುಕೆ ಸೇರಿದಂತೆ ವಿದೇಶಗಳಿಗೂ ಪಾತ್ರೆಗಳನ್ನ ರಫ್ತು ಮಾಡುತ್ತಿದೆ. ಸುಮಾರು 12 ಮಂದಿಗೆ ಉದ್ಯೋಗ ನೀಡಿದೆ. ಆಸಕ್ತರಿಗೆ ಉಚಿತವಾಗಿ ತರಬೇತಿ ನೀಡಿ ಉದ್ಯೋಗ ಒದಗಿಸುವುದಾಗಿಯೂ ಹೇಳುತ್ತಾರೆ ಸಂಸ್ಥೆಯ ಪ್ರವರ್ತಕ ಪೂಕಳ ಕೃಷ್ಣ ಭಟ್. ನಾನು ಶ್ರೀಕೃಷ್ಣ ಭಟ್ ಪೂಕಳ. ಅರ್ಧನ್ ಬ್ರೌನ್ಸ್ ಎಂಬ ಒಂದು ಸಣ್ಣ ಸಂಸ್ಥೆಯ ನಾಯಕ. ಇಲ್ಲಿ ಮಣ್ಣಿನ ಕರಕುಶಲ ವಸ್ತುಗಳು ಹಾಗೂ ಕಲಾಕೃತಿಗಳು, ಹೊಸದಾಗಿ ಮಣ್ಣಿನ ಅಡುಗೆ ಪಾತ್ರಗಳನ್ನು ತಯಾರು ಮಾಡುವುದು ನಮ್ಮ ಕಸು. ಸುಮಾರು 25 ವರ್ಷಗಳ ಹಿಂದೆ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕಾಗಿ ಬಂದವನು. ನನ್ನ ಫೈನ್ ಆರ್ಟ್ಸಲ್ಲಿ ಗ್ರಾಜ್ಯುವೇಷನ್ ಮುಗಿಸಿ ಸೆರಾಮಿಕ್ಸಲ್ಲಿ ಹೈಯರ್ ಸ್ಟಡೀಸನ್ನು ಮಾಡಿ ನಾನೇ ಸ್ವಂತವಾಗಿ ಏನಾದರೂ ಒಂದು ಹೊಸದಾಗಿ ಪ್ರಾರಂಭಿಸಬೇಕು ಅಂಥೇಳಿ ಕನಸು ಕಟ್ಟಿ ಪ್ರಾರಂಭವಾದಂಥ ಸಂಸ್ಥೆ ಇದು. ಮ್ಯೂರಲ್ ಕಲಾಕೃತಿಗಳನ್ನು ಮಾಡುತ್ತಾ ಕೊನೆಗೆ ಇತ್ತೀಚೆಗೆ 6 ವರ್ಷಗಳಿಂದೀಚೆ ಮಣ್ಣಿನ ಅಡುಗೆ ಪಾತ್ರೆಗಳನ್ನು ತಯಾರಿಸಬೇಕು, ಇದನ್ನು ದೇಶ ವಿದೇಶದಲ್ಲಿ ಇದನ್ನು ಪ್ರಚುರಪಡಿಸಬೇಕು ಹೇಳೋ ಉದ್ದೇಶದಿಂದ, ಅದರೊಂದಿಗೆ ಸಮಾಜದ ಹಲವು ಜನರಿಗೆ ಕೆಲಸವನ್ನು ಕೈ ತುಂಬ ಕೊಡಬೇಕು ಹೇಳುವಂತಹ ಇನ್ನೊಂದು ಉದ್ದೇಶದಿಂದ ಈ ಪ್ರಯತ್ನಕ್ಕೆ ನಾವು ತೊಡಗಿದ್ದೆವು. ಪ್ರಾರಂಭದ ದಿನಗಳಲ್ಲಿ ಇದನ್ನು ಸಮಾಜದಲ್ಲಿ ಹೇಳಿಕೊಳ್ಳಿಕ್ಕೆ, ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆದರೂ, ಕ್ರಮೇಣವಾಗಿ ನಮ್ಮ ಕ್ವಾಲಿಟಿ ಆಫ್ ದ ಪ್ರಾಡಕ್ಟನ್ನು ನೋಡಿ ತುಂಬ ಜನ ಮತ್ತೆ ಮತ್ತೆ ಬಳಸ್ಕೊಳ್ಳೋದಕ್ಕೆ ಮತ್ತೆ ಮತ್ತೆ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಚಾರ. ಅದರೊಂದಿಗೆ ಸಂಸ್ಥೆ ಬೆಳೆಯುತ್ತಾ ಇದೆ, ಅದ್ರ ಜೊತೆಗೆ ಮಣ್ಣಿನ ಪಾತ್ರೆಗಳಿಗೂ ಬೇಡಿಕೆ ಹೆಚ್ಚಾಗ್ತಾ ಇದೆ. ಒಂದೇನು ಅಂತಂದರೆ, ಇದರಿಂದಾಗಿ ಹೀಗೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಈ ಥರ ಒಂದು ವಿಚಾರಧಾರೆ ಹರಿಯುತ್ತಾ ಇದ್ದ ಹಾಗೆ ನನ್ನಂತಹ ಹಲವು ಪಾಟರ್ಗಳಿಗೆ ಅಥವಾ ಹಲವು ಡಿಸೈನರ್ಸ್ಗಳಿಗೆ ಇದರಿಂದಾಗಿ ಅನುಕೂಲ ಆಗಿದೆ. ಸೊ ಹೀಗೆ ಹುಟ್ಟಿದಂತಹ ಸಂಸ್ಥೆ ನಡೆದುಕೊಂಡು ಬರ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತಂದರೆ, ಈ ಕೆಲಸವನ್ನು, ಈ ವೃತ್ತಿಯನ್ನು, ಈ ಸ್ಕಿಲ್ಲನ್ನು ಕಲಿಯುವಂತಹ ಯುವಕರು ನಮ್ಮಲ್ಲಿ ಕಡಿಮೆ ಆಗ್ತಾ ಇದ್ದಾರೆ. ನಾವು ಯಾವತ್ತೂ ಹೇಳೋದಿದೆ, ಯಾರಾದರೂ ಏನಾದರೂ ಕಲಿಬೇಕು, ಏನೋ ಸಾಧಿಸಬೇಕು, ಇದರಲ್ಲಿ ಏನೋ ಮುಂದುವರಿಬೇಕು ಅಂತ ಇಚ್ಛೆ ಇದ್ದವರಿಗೆ ನಾವು ಉಚಿತವಾಗಿ ಅವರಿಗೆ ತರಬೇತಿ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಜನ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ಅವ್ರನ್ನ ತರಬೇತಿ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಕ್ರಾಫ್ಟ್ ಮ್ಯಾನ್ ಆಗಿ ಅಥವಾ ಒಳ್ಳೆ ಒಂದು ವೃತ್ತಿಪರ ಕುಂಬಾರರನ್ನಾಗಿ ಖಂಡಿತವಾಗಿಯೂ ನಾವು ಮಾಡ್ತೇವೆ. ಅದರೊಂದಿಗೆ ಮಣ್ಣಿನ ಪಾತ್ರೆಗಳು ಸಾಕಷ್ಟು ಗುಣಮಟ್ಟದಲ್ಲಿ ಒಳ್ಳೆಯ ಗುಣಮಟ್ಟವನ್ನು ಕೊಡಬೇಕು ಅಂದರೆ, ಈಗ ನಾವು ಮಾಡ್ತಾ ಇರೋದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಅಂತೂ ಜಗತ್ತಿನಾದ್ಯಂತ US UK ಆಸ್ಟ್ರೇಲಿಯಾ ಹಲವು ಕಡೆಗೆ ನಾವು ಇದನ್ನು ರಫ್ತು ಮಾಡ್ತೇವೆ. ಅಲ್ಲಿಂದಲೂ ನಮಗೆ ಕಸ್ಟಮರ್ಸ್ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ, ತುಂಬ ಸಂತೋಷವನ್ನು ಹೊಂದಿದ್ದಾರೆ ಅವರು ನಮ್ಮ ಪ್ರಾಡಕ್ಟನ್ನು ನೋಡಿ.
ಸೊ ಇದರೊಂದಿಗೆ ಒಳ್ಳೆಯ ಗುಣಮಟ್ಟವನ್ನು ಕಾಯುವುದು ಬಹಳ ಅತ್ಯಗತ್ಯ. ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಗುಣಮಟ್ಟದಲ್ಲಿ ಒಮ್ಮೆ ರಾಜಿ ಮಾಡೋಕೆ ಹೋದರೆ ಅದು ರಾಜಿ ಮಾಡ್ತಾನೆ ಇರಬೇಕಾಗ್ತದೆ. ಇನ್ನೊಂದು, ಸಮಾಜಕ್ಕೆ ನಾವು ತಪ್ಪು ಸಂದೇಶವನ್ನು ರವಾನೆ ಮಾಡಿದಾಗ ಇದು ಎರಡೂ ಆಗಕೂಡದು. ಹಾಗಾಗಿ ಒಳ್ಳೆಯ ಗುಣಮಟ್ಟದ ಅಡುಗೆ ಪಾತ್ರೆಗಳು ನಮ್ಮ ಸಂಸ್ಥೆಯಲ್ಲಿ ಖಂಡಿತವಾಗಿ ನಿಮಗೆ ಲಭಿಸ್ತದೆ.